ರಾಜ್ಬಿ ಶೆಟ್ಟಿ ಅವರೇ ಇವರು ರಿಕ್ವೆಸ್ಟ್ ಮಾಡಿದ್ದಾರೆ ಲಾಸ್ಟ್ ಅಲ್ಲಿ ಲೇಟೆಸ್ಟ್ ಆಗಿ ನಾನೇ ಕ್ವೆಶ್ಚನ್ ಕೇಳಬೇಕು ಅಂತ ಹೇಳಿ ನಿಮ್ಮ ಬಹಳ ನೆಚ್ಚಿನ ಈಗ ನಮ್ಮ ಕಣ್ಣಿಗೆ ನೀವು ಹೆಂಗ್ ಕಾಣ್ತಿದ್ರಿ ಅಂದ್ರೆ 400 ರನ್ ಒಬ್ಬನೇ ಹೊಡಿತಾರಲ್ಲ ಬ್ರೈನ್ ಲಾರ್ ಅಂತಾರ ಇಡೀ ಪ್ರೆಸ್ ಮೀಟ್ ಅಲ್ಲಿ ಅತಿ ಹೆಚ್ಚು ರನ್ ನೋಡ್ಬಿಟ್ರಿ ಕಂಗ್ರಾಚುಲೇಷನ್ ನನಗೆ ತಿಳಿದಿರೋ ಸಣ್ಣ ಜ್ಞಾನದ ಪ್ರಕಾರ ತಗರನ್ನ ನಂಬಿಕೊಂಡು ಸಿನಿಮಾ ಮಾಡಿದವರಿಗೆ ಎಲ್ಲ ಒಳ್ಳೆದಾಗಿದೆ ಮೈಲಾರಿ ಹೌದು ಸೂಪರ್ ಹಿಟ್ ಹೌದು ತಗರ ಸೂಪರ್ ಹಿಟ್ ಈಗ ಮೂರನೇ ಅವಕಾಶ ನಿಮ್ದು ಸಿಪಾಯಿ 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 ಅಂದ್ರೆ ನಾವು 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 ನೋಡಿದಂಗೆ ಇವರೆಲ್ಲ ಹಳೆ ಕಾಲದವರು ಹೇಳ್ತಾರೆ ಕಟ್ಟಾಗೆ ಬಂಗಾರದ ಪಂಜರ ಹಿಟ್ ಒಳ್ಳೆದಾಗ್ಲಿ ನಿಮ್ದು ಹಂಗೆ ಹಿಟ್ ಆಗಿ ಸೋ ಮಚ್ ಈ ಪ್ರೆಸ್ ಮೀಟ್ ನ ಕಟ್ಟ ಕಡೆಯ ಕ್ವೆಶ್ಚನ್ ನಿಮ್ ಸಿನಿಮಾ ಹಿಟ್ ಆಗ್ಲಿ ಹಿಟ್ ಆಗೋದಕ್ಕೆ ನೀವೇನ್ ಮಾಡಿರ ಅದ ಹೇಳಿ ಐ ಲವ್ ಯು ಸರ್ ನಾ ಹೇಳಿದೆ ಅಂದ್ರೆ ನಾವ್ ಯಾವತ್ತೂ ಆರ್ಟಿಸ್ಟ್ ಗಳು ಕಂಫರ್ಟ್ ಝೋನ್ ಅಲ್ಲೇ ಕೆಲಸ ಮಾಡ್ತಾ ಇರ್ತೀವಿ ಅಂದ್ರೆ ನಮಗೆ ಏನು ಗೊತ್ತು ಅದನ್ನೇ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀವಿ ಈ ಸಿನಿಮಾದಲ್ಲಿ ನಮಗೆ ಏನು ಗೊತ್ತಿಲ್ಲ ಅದನ್ನ ಕಲ್ತು ಮಾಡುವಂತ ಪ್ರಯತ್ನ ಮಾಡಿದೀವಿ ಆಕ್ಷನ್ ಮಾಡಿಲ್ಲ ನಾನು ಯಾವತ್ತೂ ಲೈಫ್ ಅಲ್ಲಿ ಗರುಡಗುಮರದಲ್ಲಿ ಮಾಡಿದೀನಿ ಆದ್ರೆ ಆ ಆಕ್ಷನ್ ಗಳು ಪಾತ್ರಕ್ಕೆ ಮತ್ತೆ ಈ ಕಥೆಗೆ ಪೂರಕವಾಗಿರಬೇಕು ಬಿಟ್ರೆ ನನ್ನನ್ನ ಒಂದು ಸ್ಟಾರ್ ಮಾಡಬೇಕು ಅನ್ನುವಂತ ಇಂಟೆನ್ಷನ್ ಆಗಬಾರದು ಅಂತ ನನಗೆ ಯಾವತ್ತೂ ಅನ್ಸುತ್ತೆ ಅದು ಈ ಸಿನಿಮಾದಲ್ಲಿ ಆಗಿದೆ ಹಾಗಾಗಿ ಈ ಕಥೆಯಲ್ಲಿ ಪಾತ್ರ ಎಲಿವೇಷನ್ ಆಗುತ್ತೆ ಬಿಟ್ರೆ ಆಕ್ಟರ್ ಎಲಿವೇಷನ್ ಗಳಾಗಲ್ಲ ಹಾಗಾಗಿ ಅದು ನನಗೆ ಈ ಕಮರ್ಷಿಯಲ್ ಸಿನಿಮಾದ ಆದರೂ ಕೂಡ ಇದರಲ್ಲಿ ಇರುವಂತ ತುಂಬಾ ದೊಡ್ಡ ಡಿಫರೆನ್ಸ್ ಅಂತ ಅನಿಸ್ತು ಅಂಡ್ ಇದು ಒಂದು ಪಾತ್ರದ ಬಗ್ಗೆ ಮಾತ್ರ ಅಲ್ಲ ಸರ್ ಪಾತ್ರದಿಂದ ಹಿಡಿದು ನಮ್ಮ ಗೋಪಿ ಸರ್ ಎಲ್ಲಾ ಆಕ್ಟರ್ ಗಳ ಪಾತ್ರಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಆದ್ರೆ ಅವನು ಕಾಣಿಸ್ತಾನೆ ಯಾಕಂದ್ರೆ ಅವನಿಂದಾಗಿ ಈ ಕಥೆಗಳು ನಡೆಯುತ್ತೆ ಅಂಡ್ ಆಕ್ಷನ್ ಹೊಸದು ಸ್ಕೇಲ್ ಹೊಸದು ಅಂಡ್ ಈ ರೀತಿಯ ಎಕ್ಸಿಕ್ಯೂಷನ್ ಹೊಸದು ಸೊ ನಾನು ಈ ಸಿನಿಮಾದಲ್ಲಿ ತೆರೆಯ ಮೇಲೂ ಕೂಡ ನನ್ನ ಇಡೀ ಟೀಮ್ ಜೊತೆ ತೆರೆಯ ಹಿಂದೆ ಕೂಡ ಜಗಳ ಮಾಡ್ತಾ ಇದ್ದೆ ಸೊ ಇದು ಮಾಡಿ ಈ ಸಿನಿಮಾನ ಎಕ್ಸಿಕ್ಯೂಟ್ ಮಾಡಿದ್ವಿ ಐ ಕ್ಯಾನ್ ಪ್ರಾಮಿಸ್ ಯು ಸರ್ ಅಂದ್ರೆ ನಮ್ಮ ಟೀಮ್ ಇದಕ್ಕಿಂತ ಬೆಟರ್ ನಮ್ಗೆ ಸದ್ಯದ ಮಟ್ಟಿಗೆ ಮಾಡುವಂತ ನಾಲೆಜ್ ನಮಗಿಲ್ಲ ಅಷ್ಟು ಕಷ್ಟ ನಾವು ಪಟ್ಟಿದ್ದೀವಿ ಅಂತ ನಾನು ಹೇಳಬಲ್ಲೆ ಅಷ್ಟೇ ಥ್ಯಾಂಕ್ ಯು ನೀವು ಅವಾಗಲೇ ಹೇಳಿದ್ರಿ ಜನಗಳು ಥಿಯೇಟರ್ಗೆ ಬಂದು ನೋಡುವಂತ ಸಿನಿಮಾ ಮಾಡಿದೀನಿ ಅಂತ ಸೊ ಒಂದು ಮಾಸ್ ಸಿನಿಮಾನ ಹೆಂಗೆ ಅದನ್ನೇ ಬಂದು ಜನ ಥಿಯೇಟರ್ ಅಲ್ಲಿ ನೋಡ್ತಾರೆ ಅಂತ ಹೆಂಗೆ ನೀವು ಅಂದ್ರೆ ಸರ್ ಈಗ ಓಟಿಟಿ ಬಂದ್ಮೇಲೆ ಒಂದು ರೀತಿಯ ಬದಲಾವಣೆ ನಮ್ಮಲ್ಲೂ ಕೂಡ ಆಗಿದೆ ಪರ್ಸನಲ್ ಸಿನಿಮಾಸ್ ಅನ್ನುವಂತ ಒಂದು ಕ್ಯಾಟಗರಿ ಬಂದಿದೆ ಯಾವ ಸಿನಿಮಾಗಳನ್ನು ನೋಡಬೇಕಾದ್ರೆ ನಮಗೆ ಒಂದು ನಾನು ಒಬ್ಬನೇ ಕೂತ್ಕೊಂಡು ನೋಡಬಹುದು ಅನ್ನುವಂಥ ಸಾವಿರಾರು ಸಿನಿಮಾಗಳಿದೆ ಒಂದು ಪರ್ಸನಲ್ ಅನುಭವ ಈಗ ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಟ್ಯಾಕ್ಸಿ ಡ್ರೈವರ್ ಅನ್ನುವಂಥ ಸಿನಿಮಾ ತಕ್ಕ ಮಟ್ಟಿಗೆ ಒಂದು ಮೊಟ್ಟೆಯ ಕಥೆ ಕೂಡ ಇನ್ನೂ ಕೆಲವಿರುತ್ತೆ ಸರ್ ನಾವು ಸಮುದಾಯವಾಗಿ ನೋಡಬೇಕಾದ್ರೆ ಅದರ ಅನುಭವ ಮತ್ತು ಮಜಾ ಬೇರೆ ಈಗ ಎಕ್ಸಾಂಪಲ್ ಈಗ ಇದರ ಮಾರಿ 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 ಗದಾರಿಯ ಮ್ಯೂಸಿಕ್ಗೆ ಅದು ಒಂದು ಕ್ಲಾಸ್ ಅಪ್ರೋಚ್ ಅಲ್ಲ ಪರ್ಸನಲ್ ಅಪ್ರೋಚ್ ಅಲ್ಲ ಪರ್ಸನಲ್ ಕೇಳ್ಬೋದು ಬಟ್ ಒಟ್ಟಿಗೆ ಕೇಳಿದಾಗ ಒಂದು ಕಿಕ್ ಇದೆ ಇಂಥ ಸಿನಿಮಾಗಳ ಅಗತ್ಯ ಸದ್ಯಕ್ಕೆ ನಮಗೆ ಇದೆ ಯಾಕಂದ್ರೆ ಥಿಯೇಟರ್ ಜನ ಬರ್ತಿಲ್ಲ ಅದು ಇದು ನಾವು ಮಾತಾಡ್ತಾ ಇದೀವಿ ಆದ್ರೆ ಅದ್ರ ಬಗ್ಗೆ ನಾವೇನು ಕೆಲಸ ಮಾಡ್ತಾ ಇಲ್ಲ ಹಾಗಾಗಿ ಈ ತರದ ಸಿನಿಮಾಗಳು ನನಗ್ ನೋಡ್ಬೇಕಾದ್ರೆ ನನಗ್ ಥ್ರಿಲ್ ಕೊಡ್ತು ನನ್ನ ಜೊತೆ ಒಂದು 10 ಜನ ಇದ್ರೆ ಗ್ಯಾರಂಟಿ ಥ್ರಿಲ್ ಕೊಡ್ತಾ ಇತ್ತು ಅಂತ ನನಗೆ ಅನ್ಸಿದ ಕಾರಣ ಬರಿಬೇಕಾದ್ರೆ ಅಥವಾ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಇದನ್ನ ನಾವು ಅದಕ್ಕೋಸ್ಕರ ನಾನು ಇದನ್ನ ಮಾಸ್ ಸಿನಿಮಾ ಅಂತ ಕರಿತಾ ಇದ್ದೇನೆ